ೋ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಹೆಸರು ಕಷ್ಣಾರಾಜನ ಇವತ್ತೇ ಫಸ್ಟ್ ಟೈಮ್ ಈ ಫೇಸ್ ನೋಡ್ತಾ ಇದ್ದೆ ದಯವಿಟ್ಟು ಒಂದು ಪೇಜಲ್ಲಿರೋ ಅದರ್ ವೀಡಿಯೋಸ್ ನೋಡಿ ನಿಮ್ಗೆ ಇಷ್ಟ ಆದ್ರೆ ಯೂಸ್ಫುಲ್ ಅನ್ಸಿದ್ರೆ ಟ್ರೈನಿಂಗ್ ಅನ್ಸಿದ್ರೆ ಪ್ಲೀಸ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಸೊ ಇವತ್ತೇನಪ್ಪ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ದು ಬರ್ಡೇ ಸೊ ಯೂಶ್ವಲಿ ಬರ್ಡೇಸ್ಗೆಲ್ಲ ನಾವು ಮೋಸ್ಟ್ಲಿ ಟ್ರಿಪ್ ಹೋಗ್ತೀವಿ ಬಟ್ ಬರ್ಡೇ ದಿನವೇ ಹೋಗ್ತೀವಿ ಅಂತ ಏನಿಲ್ಲ ಬರ್ಡೇ ಆ್ಯನಿವರ್ಸರಿಗಳಿಗೆಲ್ಲ ಬಿಕಾಸ್ ಮಂತ್ ಎಂಡಲ್ಲಿ ಆ್ಯನಿವರ್ಸರಿ ಬರ್ಡೇ ಎಲ್ಲ ಬರೋದರಿಂದ ಅವಿನಾಶ್ ಯೂಶಲಿ ಮಂತ್ ಎಂಡಲ್ಲಿ ಬ್ಯುಸಿ ಇರ್ತಾರೆ ಅಂದರೆ ನನ್ನ ಹಸ್ಬೆಂಡ್ ಸೊ ಹಾಗಾಗಿ ನಾವು ಟ್ರಿಪ್ಸ್ನ ಹಿಂದೆ ಮುಂದೆ ನಮಗೆ ಟೈಮ್ ಸಿಕ್ಕಿದಾಗ ಹೋಗಿ ಹೋಗ್ತಾ ಇರ್ತೀವಿ ಸೊ ದಟ್ ಈಸ್ ಹೌ ಬಿ ಸೆಲೆಬ್ರೇಟ್ ಅವರ್ ಬರ್ಡೇಸ್ ಆ್ಯನಿವರ್ಸರೀಸ್ ಆ ಥರ ಬಟ್ ಏನಪ್ಪ ಅಂತ ಹೇಳಿದರೆ ಮನೇಲಿದ್ದಾಗ ಇದ್ದಾಗ ಏನಾದರೂ ಸ್ಪೆಷಲ್ಲಾಗಿ ನಾನು ಮಾಡ್ತೀನಿ ಸ್ವಲ್ಪ ಸ್ಪೆಷಲ್ ಫೀಲ್ ಆಗಲಿ ಅಂತ ಹೇಳಿಬಿಟ್ಟು ಸೊ ಇವತ್ತು ಕೂಡ ನಾನು ಬರ್ಡೇ ವ್ಲಾಗ್ ಹೇಗಿರುತ್ತೆ ಹೇಗೆ ಮಾಡ್ತೀನಿ ಅನ್ನೋದನ್ನ ಕಂಪ್ಲೀಟಾಗಿ ಡೀಟೇಲಾಗಿ ತೋರಿಸ್ತೀನಿ ನೀವು ಚೆಕ್ ಮಾಡ್ಕೋಬೋದು ಹಾಗೆ ನಾನು ಎಷ್ಟೊಂದು ರೆಸಿಪೀಸ್ ಕೂಡ ಮಾಡ್ತೀನಿ ಏನಪ್ಪ ಅಂತ ಹೇಳಿದರೆ ಯೂಶಲಿ ನನ್ನ ಹಸ್ಬೆಂಡಿಗೆ ಏನು ಇಷ್ಟ ಆಗುತ್ತೋ ಅದನ್ನೆಲ್ಲ ನಾನು ಬರ್ಡೇ ದಿನ ಕುಕ್ ಮಾಡೋಕೆ ಟ್ರೈ ಮಾಡ್ತೀನಿ ಅವ್ರಿಗೆ ಯಾವಾಗಾದರೂ ಎಲ್ಲಾದರೂ ಹೋಟೆಲ್ಗೆ ಹೋಗಿರ್ತೀವಲ್ಲ ನಾವು ಅವಾಗ ತಿನ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಿರ್ತಾರಲ್ಲ ಅದನ್ನೆಲ್ಲ ರೀಕ್ರಿಯೇಟ್ ಮಾಡ್ತೀನಿ ನಾನು ಯೂಶಲಿ ಸೊ ಆ ಥರ ಸೊ ಯಾ ಇವತ್ತಿನ ವಿಡಿಯೋದಲ್ಲಿ ಎಷ್ಟೊಂದು ರೆಸಿಪೀಸ್ ಇರುತ್ತೆ ಕೆಲವೊಂದು ಹೆಲ್ದಿ ಇರುತ್ತೆ ಕೆಲವೊಂದು ಅನ್ಹೆಲ್ದಿ ಕೂಡ ಇರುತ್ತೆ ಇಟ್ಸೋ ಕೆಲವ ಬರ್ಡ್ ಅಲ್ವಾ ಚೀಟ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಸೊ ಯಾ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ಕೂಡ ಹೇಳಿ ಹಾಗೆ ಇವತ್ತು ನಾನು ಸ್ಯಾರಿ ಕೂಡ ಉಟ್ಕೊಂಡಿದ್ದೀನಿ ಬಿಕಾಸ್ ನನ್ನ ಹಸ್ಬೆಂಡಿಗೆ ನಾನು ಸ್ಯಾರಿ ಉಟ್ಕೊಂಡ್ರೆ ಇಷ್ಟ ಆಗುತ್ತೆ ನಾನಂತೂ ಸೀರೆ ಉಟ್ಕೊಳ್ಳೋದೇ ಇಲ್ಲ ಯಾವುದಾದ್ರೂ ಫಂಕ್ಷನ್ಸ್ ಇದ್ದರೆ ಮಾತ್ರನೇ ಉಟ್ಕೊತೀನಿ ಅದರ್ವೈಸ್ ಉಟ್ಕೊಳ್ಳಲ್ಲ ಬೇಕಾದರೆ ನಂದು ಸ್ಯಾರಿ ಕ್ಲಿಪ್ನ ತೋರಿಸ್ತೀನಿ ಹೇಗಿದೆ ಸ್ಯಾರಿ ಅಂತ ಹೇಳಿಬಿಟ್ಟು ಇದಕ್ಕೆ ಲಿಂಕ್ ಬೇಕಾದರೂ ಕಮೆಂಟ್ ಮೂಲಕ ಕೇಳಿ ನಾನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಸೊ ಯಾ ಲೆಟ್ಸ್ ಗೆಟ್ ಸ್ಟಾರ್ಟ್ ಇನ್ ಟು ದ ವಿಡಿಯೋ ನೀವೀಗ ನೋಡ್ಬೋದು ಇದೇ ಸ್ಯಾರಿ ಹೆಂಗೆ ಕಾಣಿಸುತ್ತೆ ಅಂತ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಉಟ್ಕೊಂಡಿದ್ದೆ ಸೊ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ನಾನು ಮಧ್ಯಾಹ್ನದ ಅಡುಗೆ ಮಾಡಿದೆ ಬಟ್ ನಾನಿಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟು ಮಧ್ಯಾಹ್ನದ ಅಡಿಗೆ ಅದ್ರ ಜೊತೆಗೆ ನೆನ್ನೆ ಮಾಡಿದ ಸ್ವೀಟ್ಸು ಪ್ಲಸ್ ರಾತ್ರಿ ಸೆಲೆಬ್ರೇಟ್ ಮಾಡಿದಂಥ ಕೇಕು ಎಲ್ಲನೂ ಕೂಡ ಇದೆ ಒಂದೇ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇದರಲ್ಲಿ ನಾನು ಅವಿನಾಶ್ಗೆ ಏನು ಇಷ್ಟನೋ ಎಲ್ಲ ಮಾಡಿದ್ದೀನಿ ಇವತ್ತಿನ ದಿನ ನಾನು ಫಸ್ಟು ಇಲ್ಲಿ ಬೆಳಗ್ಗೆ ಬ್ರೇಕ್ಫಸ್ಟಿಗೆ ಚಾಕೋ ಪ್ಯಾನ್ ಕೇಕ್ಸ್ ಮತ್ತು ಫ್ರೆಂಚ್ ಟೋಸ್ಟ್ ಮಾಡಿದ್ದೆ ಫಸ್ಟು ಪ್ಯಾನ್ ಕೇಕ್ಸ್ ಹೇಗೆ ಮಾಡೋದಂತ ತೋರಿಸ್ತೀನಿ ಫಸ್ಟಿಲ್ಲಿ ನಾನು ಒಂದು ಕಪ್ ಆಗೋಷ್ಟು ಓಟ್ಸ್ನ ಮಿಕ್ಸಿ ಮಾಡಿಕೊಂಡು ಅದನ್ನ ಪೌಡರ್ ಮಾಡ್ಕೊಂಡಿದ್ದೀನಿ ಒಂದು ಕಪ್ ಓಟ್ಸ್ ಪೌಡರು ಅದ್ರ ಜೊತೆಗೆ ಒಂದು ಪಿಂಚಷ್ಟು ನಾನು ಏನು ಬೇಕಿಂಗ್ ಪೌಡರು ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಕೊಕೋವಾ ಪೌಡರ್ ಬರುತ್ತಲ್ಲ ಅದು ತೊಗೊತಾ ಇದ್ದೀನಿ ಅದರ ಜೊತೆಗೆ ಒಂದು ಪಿಂಚಷ್ಟು ಸಿನಿಮಾ ಅಥವಾ ಚಕ್ಕೆ ಪೌಡರನ್ನ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಇದ್ರ ಜೊತೆಗೆ ನಾನು ಒಂದು ಬನಾನ ಹಾಕ್ಕೊತಾ ಇದ್ದೀನಿ ನಾನು ಎಲ್ಲದನ್ನು ಸ್ವಲ್ಪ ಕಡಿಮೆ ಕಡಿಮೆ ಮಾಡ್ತಿರೋದ್ರಿಂದ ಎಲ್ಲ ಕ್ವಾಂಟಿಟಿ ತುಂಬ ಕಡಿಮೆ ಕಡಿಮೆನೇ ತೊಗೊತಾ ಇದ್ದೀನಿ ಸೊ ಇದೆಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಇದಾದ ನಂತರ ನಾನಿಲ್ಲಿ ಎರಡು ಟೂ ಹೋಲ್ ಎಗ್ಸನ್ನ ಹಾಕೊತಾ ಇದ್ದೀನಿ ಇದರಿಂದ ಪ್ರೋಟೀನ್ ಕೂಡ ಆಗುತ್ತೆ ಹಾಗೆ ಏನು ಇದ್ರ ಟೆಕ್ಸ್ಚರ್ ಕೂಡ ಚೆನ್ನಾಗಿ ಬರುತ್ತೆ ಸೊ ಅದಾದ ನಂತರ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದರ ಜೊತೆಗೆ ನಾನು ಒಂದು ಕಾಲು ಲೀಟ್ರಲ್ಲಿ ಅರ್ಧದಷ್ಟು ನಾನು ಹಾಲು ಇದ್ದೀನಿ ಇದು ಕಾಲು ಲೀಟ್ರ್ ಪ್ಯಾಕೆಟ್ ನೋಡ್ಬೋದು ಅರ್ಧದಷ್ಟು ಹಾಲು ಹಾಕ್ಕೊತಾ ಇದ್ದೀನಿ ಒಂದು ಹಂಡ್ರೆಡ್ ಎಮ್ ಎಲ್ ಅನ್ಕೋಬೋದು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕೊತಾ ಇದ್ದೀನಿ ನಾನು ವೆನಿಲ್ಲಾ ಎಸೆನ್ಸ್ನೂ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ನಾನು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ನೆನ್ಕೊಳ್ಳಿ ಅಂತ ಅದಾದ ನಂತರ ನಾನಿಲ್ಲಿ ಫ್ರೆಂಚ್ ಟೋಸ್ಟ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಈಗ ಫ್ರೆಂಚ್ ಟೋಸ್ಟಿಗೆ ಅವಾಗಲೇ ಅರ್ಧಲ್ಲಿ ಅರ್ಧ ಹಾಲು ಉಳ್ಕೊಂಡಿತ್ತಲ್ಲ ಕಾಲು ಲೀಟ್ರಲ್ಲಿ ಅದನ್ನು ಹಾಕ್ಕೊಂಡು ಒಂದು ತಟ್ಟೆಗೆ ಸ್ವಲ್ಪ

ಚಕ್ಕೆ ಪೌಡರ್ನ ಹಾಕೊಂಡು ಎರಡು ಹೋಲ್ ಎಗ್ಸ್ ಅಥವಾ ಎರಡು ಪೂರ್ತಿ ಎಗ್ನ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಎಗ್ಗು ಹಾಲು ಮತ್ತು ಚಕ್ಕೆ ಪುಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಹಾಗೆ ಕಲಸ್ಕೋಬೇಕು ಇದಕ್ಕೆ ಬೇಕಂದರೆ ನೀವು ಸಕ್ಕರೆ ಹಾಕ್ಕೋಬೋದು ಇದು ಆಪ್ಷನಲ್ಲು ನಾನು ಹಾಕಿಲ್ಲ ಸೈಡಿಗೆ ಎತ್ತಿಟ್ಕೊಳ್ಳಿ ಅದಾದ ನಂತರ ನಾನಿಲ್ಲಿ ಆವಾಗಲೇ ಪ್ಯಾನ್ ಕೇಕ್ ಹಿಟ್ಟನ್ನ ಮಾಡಿಟ್ಟಿದ್ನಲ್ಲ ಆ ಹಿಟ್ಟನ್ನ ನಾನು ಎಂಚ್ ಮೇಲೆ ಬೇಯಿಸ್ಕೊತಾ ಇದ್ದೀನಿ ನಾರ್ಮಲ್ ದೋಸೆ ಹೆಂಗೆ ಬೇಯಿಸ್ಕೊತಿರೋ ಆ ಥರ ಬೇಯಿಸ್ಕೋಬೋದು ಅದು ನಾನು ಅಲ್ಲಿ ಹಾಕಿರೋದು ಬೆಣ್ಣೆ ಅದಾ ಥರ ಕಾಣಿಸ್ತಾ ಇದೆ ಬೇಸ್ಕೊಂಡ್ ಸೈಡಿಗೆ ಎತ್ತಿಟ್ಕೊಳ್ಳಿ ಇಲ್ಲಿ ನೆಕ್ಸ್ಟು ನಾನು ಫ್ರೆಂಚ್ ಟೋಸ್ಟ್ನ ಮಾಡೋದಕ್ಕೆ ಏನು ಮಾಡಬೇಕಂದ್ರೆ ಮಿಲ್ಕ್ ಬ್ರೆಡ್ ಬರುತ್ತಲ್ಲ ಅದನ್ನ ನಾನು ಈ ಥರ ನೋಡ್ಬೋದು ನೀವು ಹೆಂಗೆ ನಾನು ಹಾಲಲ್ಲಿ ಹೆಚ್ತಾ ಇದ್ದೀನಿ ಆವಾಗಲೇ ಸೈಡಲ್ಲಿ ತೆಗ್ದಿಟ್ಟಿದ್ನಲ್ಲ ಏನು ಫ್ರೆಂಚ್ ಟೋಸ್ಟ್ ಮಾಡೋದಕ್ಕೆ ಅಂತ ಆ ಥರ ಎರಡು ಸೈಡು ಹತ್ತತ್ತು ಸೆಕೆಂಡು ನೀಟಾಗಿ ಎಜ್ಜಿ ಎಜ್ಜಿ ಎಂಚ್ ಮೇಲೆ ನಾರ್ಮಲಾಗಿ ಹಿಂಗೆ ದೋಸೆ ಮಾಮೂಲಿ ಬ್ರೆಡ್ಡೆಲ್ಲ ಹೆಂಗೆ ಬೇಯಿಸ್ತೀರ ನೋಡಿ ಈ ಥರ ಬ್ರೌನ್ ಆಗೋವರೆಗೂ ಆ ಥರ ಬೇಯಿಸಿ ಎತ್ತಿಟ್ಕೋಬೇಕು ಅದಾದ ನಂತರ ಆ ಫ್ರೆಂಚ್ ಟೋಸ್ಟಿಗೆ ಸ್ವಲ್ಪ ಹನಿ ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ಅದಕ್ಕೆ ಸ್ವಲ್ಪ ಏನು ಬಾಳ ಬಾಳೆಹಣ್ಣು ಮತ್ತು ಏನು ಫ್ರೂಟ್ಸ್ ಇರುತ್ತೆ ಬ್ಲೂಬೆರಿ ಸ್ಟ್ರಾಬೆರೀಸ್ ಹಾಕೋಬೋದು ಇವಾಗ ಅದ್ರ ಸೀಸನ್ ಅಲ್ಲ ಅದಕ್ಕೆ ಹಾಕೊಂಡಿಲ್ಲ ಅದ್ರ ಜೊತೆಗೆ ನಾನು ಇದು ಪ್ಯಾನ್ ಕೇಕ್ಸ್ಗೂ ಕೂಡ ಸೇಮ್ ಅದೇ ಥರ ಬಾಳೆಹಣ್ಣು ಮತ್ತು ಪಾಮಾಗ್ರನೇಟ್ ಹಾಕಿ ಸ್ವಲ್ಪ ಹನಿ ಹಾಕಿ ಅವಿನಾಶಿಗೆ ಕೊಟ್ಟೆ ಓಕೆ ಹೆಂಗೆ ಅನಿಸ್ತಾ ಇದೆ ಅಂತ ಹೇಳ್ಬೇಕು ನೀನು ಇವಾಗ ಅದೇನು ಗೊತ್ತಾ ಫ್ರೆಂಚ್ ಅಷ್ಟು ನೀನು ಲಾಸ್ಟ್ ಟೈಮ್ ಕೇರಳದಲ್ಲಿ ಹೋಗಿದ್ವಿ ನೋಡು ಫಸ್ಟ್ ಹೋಟೆಲಲ್ಲಿ ನೀನು ಇಷ್ಟಪಟ್ಟು ಇಷ್ಟಪಟ್ಟು ತಿಂದೆ ನೋಡು ಅದೇ ಇಷ್ಟ ಇತ್ತು ಇಷ್ಟ ಆಗಿಲ್ವಾ ಹೌದಾ ಇನ್ನೊಮ್ಮೆ ಸರಿ ಮಾಡಬಹುದು ಹೌದಾ ಅದು ಪ್ಯಾನ್ ಕೇಕ್ಸ್ ಒಂಥರ ಚಾಕ್ಲೇಟ್ಸ್ ತರ ಪ್ಯಾನ್ ಕೇಕ್ ಇವತ್ತು ಸ್ವಲ್ಪ ಡಿಫರೆಂಟ್ ಆಗಿ ಮಾಡಿದೆ

ನೆಕ್ಸ್ಟು ನಾನಿಲ್ಲಿ ಮಧ್ಯಾಹ್ನದ ಅಡುಗೆ ನಾನು ಒಂದಿನ ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿದ್ದೆ ವಿಡಿಯೋನ ಎಲ್ಲರೂ ಎಷ್ಟೊಂದು ಸರಿ ಕೇಳಿದ್ರಿ ರೆಸಿಪಿ ಬೇಕು ರೆಸಿಪಿ ಬೇಕು ಅಂತ ಇವಾಗ ನನಗೆ ಇದು ಅವಿನಾಶ್ಗೆ ತುಂಬ ಇಷ್ಟವಾದಂಥ ಫುಡ್ಡು ಅದಕ್ಕೋಸ್ಕರ ಅದನ್ನೇ ಇದ್ದೆ ಸೊ ನಿಮಗೂ ರೆಸಿಪಿ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ಫಸ್ಟು ನಾನಲ್ಲಿ ಮತ್ತು ಏನು ಬೀನ್ಸು ಕ್ಯಾರೆಟು ಮತ್ತು ಬೇಬಿಕಾರ್ನ್ ಬರುತ್ತಲ್ಲ ಅದನ್ನ ಸ್ಟೀಮ್ ಮಾಡೋಕ್ಕಿಟ್ಟಿದ್ದೀನಿ ಅದಾದ ನಂತರ ನಾನಿಲ್ಲಿ ಗೆಣಸು ಬರುತ್ತಲ್ಲ ಅದನ್ನ ತೊಗೊಂಡ್ಬಿಟ್ಟು ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ನಾನಿಲ್ಲಿ ಪೆರಿ ಪೆರಿ ಸ್ಪೈಸ್ ಮಿಕ್ಸ್ ಅಂತ ಒಂದು ಸ್ಪೈಸ್ ಡಬ್ಬ ಇದೆ ನನ್ನ ಹತ್ರ ಅದ್ರದ್ದು ಸ್ಪೈಸ್ನ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾನು ನಮ್ಮ ಮನೇಲಿ ಏರ್ ಫ್ರೈಯರ್ ಇದೆ ಅದಕ್ಕೆ ಹಾಕ್ಬಿಟ್ಟು ನಾನು ಒಂದು ಹದಿನೈದು ನಿಮಿಷದಿಂದ ಇಪ್ಪತ್ತು ನಿಮಿಷ ಒನ್ ಏಯ್ಟಿ ಡಿಗ್ರಿನಲ್ಲಿ ಬೇಯಿಸೋಕೆ ಇಡ್ತಾ ಇದ್ದೀನಿ ಇದು ಬೆಂದ ನಂತರ ನೋಡ್ಬೋದು ಎಷ್ಟು ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂದರೆ ಸಖತ್ ಟೇಸ್ಟಿಯಾಗಿ ಬರುತ್ತೆ ನಮ್ಗಂತೂ ಇದ್ರ ಟೇಸ್ಟ್ ತುಂಬಾ ಇಷ್ಟ ಆಗುತ್ತೆ ಈ ಥರ ಬೇಯಿಸ್ಬೇಕಾಗತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದನ್ನ ಸೈಡಿಗೆ ಎತ್ತಿಟ್ಕೊಳ್ಳಿ ಅದಾದ ನಂತರ ನಾನಿಲ್ಲಿ ಆಲೂಗಡೆನ ಸುಲ್ಕೊತಾ ಇದ್ದೀನಿ ಸೊ ಇವಾಗ ಆಲೂಗಡ್ಡೆನಲ್ಲಿ ನಾನು ಮ್ಯಾಶ್ಡ್ ಪೊಟ್ಯಾಟೊ ಮಾಡ್ತಾ ಇದ್ದೀನಿ ಗಾರ್ಲಿಕ್ಕಿ ಮ್ಯಾಶ್ಡ್ ಪೊಟ್ಯಾಟೊ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾನಿಲ್ಲಿ ಫಸ್ಟು ಆಲೂಗೆಡ್ಡೆನ ಬೇಯಕ್ಕೆ ಹಾಕ್ಕೊತಾ ಇದ್ದೀನಿ ಸೊ ಇದನ್ನ ನಾನು ಒಂದು ಮೂರು ವಿಷಲ್ ಕೂಗಿಸ್ಕೊಂತೀನಿ ಸ್ವಲ್ಪ ನೀರು ಉಪ್ಪು ಸೇರಿಸ್ಬಿಟ್ಟು ಮೂರು ವಿಷಲ್ ಕೂಗಿಸ್ಕೊಂಡ್ರೆ ಆಯಿತು ಇದನ್ನು ನಾನು ಚಿಕನ್ ಸ್ಟೀಕ್ ಬೌಲ್ ಅಂತ ಹೆಸರು ಇಟ್ಟಿದ್ದೀನಿ ಸೊ ಇದೆಲ್ಲದನ್ನು ಬೇರೆ ಬೇರೆ ಐಟಮ್ಸ್ನೆಲ್ಲ ಮಿಕ್ಸ್ ಮಾಡಿ ಒಂದು ನ್ಯೂಟ್ರಿಷಿಯಸ್ ಬೌಲ್ ಮಾಡಿರೋದು ಸೊ ಒಂಥರ ಡಿಫ್ರೆಂಟಾಗಿರುತ್ತೆ ಹಾಗೆ ಚೆನ್ನಾಗಿರುತ್ತೆ ಇದಕ್ಕೆಲ್ಲ ಇದ್ರದೇ ಪ್ಯಾಲೆಟ್ ಇರೋರಿಗೆ ಮಾತ್ರ ಇಷ್ಟ ಆಗುತ್ತೆ ಇಲ್ಲಾಂದರೆ ಮೋಸ್ಟ್ಲಿ ಇಷ್ಟ ಆಗೋಲ್ಲ ಅನಿಸುತ್ತೆ ನಮಗಿದು ಅಭ್ಯಾಸ ಇದೆ ನಮಗೆ ತುಂಬ ಇಷ್ಟ ಆಗುತ್ತೆ ಅವಿನಾಶ್ಕಂತೂ ಸಖತ್ ಇಷ್ಟ ಆಗುತ್ತೆ ಸೊ ಈ ಚಿಕನ್ ಸ್ಟೀಕ್ನ ಮಾಡೋದಕ್ಕೆ ನಾನಿಲ್ಲಿ ಫಸ್ಟು ಸ್ಟೀಕ್ ಆರ್ ಸ್ಟೇಕ್ ಏನಾದರೂ ಕರ್ಕೊಳ್ಳಿ ನೀವು ಫಸ್ಟಿಲ್ಲಿ ಚಿಕನ್ ಬ್ರೆಸ್ಟ್ ಬರುತ್ತಲ್ಲ ಅದನ್ನ ನೋಡ್ಬೋದು ನಾನು ಈ ಥರ ಕಟ್ ಮಾಡಿಕೊಂಡು ಫೋರ್ಕಲ್ಲಿ ಚುಚ್ಕೊತಾ ಇದ್ದೀನಿ ಬಿಕಾಸ್ ಇದು ಒಂಥರ ಏನಂತಾರೆ ರಬ್ಬರಿ ಈ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿ ಇಟ್ಕೊತಾ ಇದ್ದೀನಿ ಇದಕ್ಕೆ ನಾನು ಮ್ಯಾರಿನೇಷನ್ ಮಾಡಬೇಕು ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಮ್ಯಾರಿನೇಟ್ ಮಾಡೋದಕ್ಕೆ ಸ್ವಲ್ಪ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಪೆರಿ ಪೆರಿ ಸ್ಮೈಸ್ ಸಾರಿ ಪೆರಿ ಪೆರಿ ಸ್ಪೈಸ್ ಮಿಕ್ಸು ಮತ್ತು ಬಾರಿ ಬಾರ್ಬೆಕ್ಯೂ ಸ್ಪೈಸ್ ರಬ್ ಅಂತ ಬರುತ್ತೆ ಸೊ ಅದನ್ನ ಸೇರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಒಂದು ನಿಂಬೆಹಣ್ಣು ಇದಕ್ಕೆ ಹಿಂಡ್ಕೊತಾ ಇದ್ದೀನಿ ಇಲ್ಲ ಅರ್ಧ ನಿಂಬೆಹಣ್ಣು ಹಿಂಡೋದಷ್ಟೇ ತೋರಿಸಿದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿ ಹಾಕ್ಕೊತಾ ಇದ್ದೀನಿ ಸೊ ಇದೆಲ್ಲದನ್ನು ಸೇರಿಸ್ಬಿಟ್ಟು ಇದ್ರ ಜೊತೆಗೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಮಿಕ್ಸ್ ಮಾಡಿಬಿಟ್ಟು ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸು ಮ್ಯಾರಿನೇಡ್ ಆಗೋಕ್ಕೆ ಎತ್ತಿಡಬೇಕಾಗುತ್ತೆ ಸೊ ನಾನಿವಾಗ ಸೈಡಲ್ಲಿ ಇದ್ದೀನಿ ಅದಾದ ನಂತರ ನಾವಿಲ್ಲಿ ಇವಾಗ ನಾವು ಸ್ಟೀಮ್ ಮಾಡಿದಂಥ ವೆಜಿಟೇಬಲ್ಸ್ನ ಇಲ್ಲಿ ಸಾಟೆ ಮಾಡ್ಕೊಳ್ಳೋಣ ಸಾಟೆ ಮಾಡ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತೇಳಿ ನಾನು ಸಾಟೆ ಮಾಡ್ಕೊತಾ ಇದ್ದೀನಿ ಸೊ ಡೈಲಿ ಮಾಡೋರಾದರೆ ಸುಮ್ಮನೆ ಸ್ಟೀಮ್ಡೇ ತಿನ್ಬೋದು ಬಟ್ ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ನಾನು ಸಾಟೆ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಏನಿಲ್ಲಿ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಬೆಣ್ಣೆ ಅದಕ್ಕೆ ಒಂದು ಸ್ವಲ್ಪ ಸ್ಪೈಸ್ ಮಿಕ್ಸ್ ಇದೆಯಲ್ಲ ಆ ಸ್ಪೈಸ್ ಮಿಕ್ಸು ಮತ್ತು ಸ್ವಲ್ಪ ಸ್ವಲ್ಪ ಆರಿಗೆ ಸೇರಿಸ್ಬಿಟ್ಟು ಅದನ್ನೇ ಬೆಣ್ಣೆಗೆ ಸೇರಿಸ್ಕೊಂತೀನಿ ಅವಾಗ ನೀಟಾಗಿ ಎಲ್ಲ ತರಕಾರಿಗಳಿಗೂ ಕೋಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತರಕಾರಿ ಹಾಕೋದಕ್ಕಿಂತ ಇದನ್ನ ತರಕಾರಿನ ನೀಟಾಗಿ ಒಂದು ಫೈವ್ ಮಿನಿಟ್ಸು ಸ್ವಲ್ಪ ಜಾಸ್ತಿ ಉರಿ ಇಟ್ಕೊಂಡು ಫ್ರೈ ಮಾಡಿಬಿಟ್ಟು ಸೈಡಿಗೆ ತೆಗೆದಿಟ್ಕೊಳ್ಳೋದಷ್ಟೇ ಇವಾಗ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಅದಾದ ನಂತರ ನಾನು ಆವಾಗಲೇ ಆಲೂಗಡ್ಡೆನ ಬೇಯಕ್ಕೆ ಇಟ್ಟಿದ್ನಲ್ಲ ಅದು ಇವಾಗ ನೀಟಾಗಿ ಬೆಂದಿದೆ ಇದನ್ನಿವಾಗ ನಾನು ಒಂದು ಪಾತ್ರೆಯಲ್ಲಿ ಸೋಸಿ ತಗೊತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ಈ ಚಕ್ಲಿ ಒಳು ಬರುತ್ತೆ ಗೊತ್ತಾ ಅದನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಯೂಶ್ವಲಿ ಮ್ಯಾಶ್ಡ್ ಮ್ಯಾಶ್ ಮಾಡೋದಕ್ಕೆ ಫಾರಿನರ್ಸ್ ಎಲ್ಲ ಒಂದು ಟೂಲ್ ಇಟ್ಕೊಂಡಿರ್ತಾರೆ ಇದೇ ಥರದ್ದು ಏನು ಈ ಥರ ಲೇಯರ್ ಲೇಯರ್ ಬರಲಿ ಅಂತೇಳ್ಬಿಟ್ಟು ಆಬ್ವಿಯಸ್ಲಿ ನಾವು ಅದನ್ನು ತರೋಕ್ಕಾಗಲ್ಲ ನಾನು ಅದಕ್ಕೋಸ್ಕರ ಈ ಚಕ್ಲಿಗಳ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ಏನಂದರೆ ಇದರಿಂದ ಒಳ್ಳೆ ಟೆಕ್ಸ್ಚರ್ ಬರುತ್ತೆ ಮ್ಯಾಶ್ಡ್ ಪೊಟೆಟೊಗೆ ಅಂತ ಹೇಳ್ಬಿಟ್ಟು ಇದನ್ನ ಯೂಸ್ ಮಾಡ್ಕೊತಾರೆ ಅದರೊಳಗೆ ಆಲೂಗಡ್ಡೆ ಹಾಕ್ಬಿಟ್ಟು ನೀವು ಚಕ್ಲಿನ ಹೆಂಗೆ ಗೊತ್ತಿರ ನೋಡಿ ಅದೇ ಥರ ಈ ಥರ ಒತ್ತಿ ಸೈಡಿಗೆ ಎತ್ತಿಟ್ಕೊಳ್ಳಿ ಅದಾದ ನಂತರ ಸೊ ನಾನಿಲ್ಲಿ ಒಂದು ಬಾಣಲಿನಲ್ಲಿ ಸ್ವಲ್ಪ ಬೆಣ್ಣೆ ಅದಕ್ಕೆ ಏನು ಒಂದು ಒಂದು ಸ್ಪೂನಷ್ಟು ನಾನು ಹೆಚ್ಚಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಸೊ ಬೆಳ್ಳುಳ್ಳಿನೇ ಇದಕ್ಕೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಅದಾದಮೇಲೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಸ್ವಲ್ಪ ಆರಿಗೆನೋ ಮಿಕ್ಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಅಲ್ಲಿ ನಾನು ಮ್ಯಾಶ್ ಪೊಟೆಟೋನಾಗ ಚಕ್ಲಿ ಉಳಲ್ಲಿ ಮಾಡಿಟ್ಕೊಂಡಿದ್ದೆ ನೋಡಿ ಅದನ್ನ ತೊಗೊಂಬಂದು ಸೇರಿಸ್ಕೊತಾ ಇದ್ದೀನಿ ಇದಾದ ನಂತರ ನಾನು ಇದಕ್ಕೆ ಒಂದು ಕಾಲು ಲೀಟ್ರಷ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ಅರ್ಧ ಲೀಟ್ರ್ ಪ್ಯಾಕೆಟಲ್ಲಿ ಅರ್ಧ ತೊಗೊಂಡಿದ್ದೀನಿ ಹಾಲನ್ನ ಇದನ್ನ ನೀಟಾಗಿ ಬೇಯಕ್ಕೆ ಬಿಡಬೇಕು ಇದೆಲ್ಲ ನೀಟಾಗಿ ಬೆಂದು ಸ್ವಲ್ಪ ಗಟ್ಟಿ ಆಗಬೇಕು ಟೆಕ್ಸ್ಚರು ಅಲ್ಲಿವರೆಗೂ ನೋಡಿ ಇದೇ ಥರ ಟೆಕ್ಸ್ಚರ್ ಬರಬೇಕು ಈ ಥರ ಬೇಯಿಸ್ಕೋಬೇಕು ಇದಕ್ಕೆ ನೀವು ಬೇಕೆಂದರೆ ಚೀಸ್ನ ಆ್ಯಡ್ ಮಾಡ್ಕೋಬೋದು ನಾನು ಚೀಸ್ನ ಆ್ಯಡ್ ಮಾಡ್ಕೊಂಡಿಲ್ಲ ನೀವು ಬೇಕೆಂದರೆ ಆ್ಯಡ್ ಮಾಡ್ಕೊಳ್ಳಿ ಸೊ ಅದಷ್ಟೇ ಮ್ಯಾಶ್ ಪೊಟ್ಯಾಟೊ ಆಗೋಯ್ತು ಸೈಡಲ್ಲಿ ಎತ್ತಿಟ್ಕೊಂಡೆ ನೆಕ್ಸ್ಟು ನಾನಿಲ್ಲಿ ಒಂದು ಪಾತ್ರೆನಲ್ಲಿ ಮತ್ತೆ ಒಂದು ಪ್ಯಾನಲ್ಲಿ ಸ್ವಲ್ಪ ಬೆಣ್ಣೆ ಹಾಕೊಂಬಿಟ್ಟು ನಾನು ಚಿಕನ್ನ ಏನು ಮ್ಯಾರಿನೇಟ್ ಮಾಡೋಕ್ಕೆ ಇರ್ತಿಟ್ಟಿದ್ದೆ ನೋಡಿ ಸೊ ಅದನ್ನೇ ಇಲ್ಲಿ ನಾನು ಹಾಕ್ಕೊತಾ ಇದ್ದೀನಿ ಸೊ ಅದನ್ನ ಏನು ಮಾಡಬೇಕಂದ್ರೆ ಇದು ಸ್ವಲ್ಪ ಬೇಗ ಟೈಮ್ಸ್ ತಿನ್ನುತ್ತೆ ನೀವು ಜಾಸ್ತಿ ಎಣ್ಣೆ ಹಾಕಿದ್ರೆ ನೀಟಾಗಿ ಚೆನ್ನಾಗಿ ಬೇಕೊಳುತ್ತೆ ಆಯಿತಾ ಬಟ್ ನಂಗೆ ತುಂಬ ಜಾಸ್ತಿ ಎಣ್ಣೆ ಹಾಕೋಕ್ಕೂ ಇಷ್ಟ ಇಲ್ಲ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಪ್ಯಾನಲ್ಲಿ ಆ ಕಡೆ ಈ ಕಡೆ ಬೇಯಿಸ್ಕೊಂಬಿಟ್ಟು ಮತ್ತು ಏರ್ ಫ್ರೈಯರಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಬಿಡ್ತೀನಿ ಏರ್ ಫ್ರೈಲರಲ್ಲಿ ನೋಡ್ಬೋದು ನೀವು ಈ ಥರ ಬೆಂದಾದ ಸಮೇತ ಸ್ವಲ್ಪ ಮತ್ತೆ ಬೆಣ್ಣೆ ಹಾಕ್ಬಿಟ್ಟು ಪ್ಯಾನಲ್ಲಿ ಇನ್ನೊಂದು ಸ್ವಲ್ಪ ಒಂದು ಟೂ ಟು ಮಿನಿಟ್ಸು ಎರಡು ಸೈಡು ಬೇಯಿಸಿ ಎತ್ತಿಟ್ಕೊತೀನಿ ಅಷ್ಟೇ ಈ ಚಿಕನ್ ಸ್ಟೀಕ್ ಕತೆ ಮುಗಿದೋಯ್ತು ಚೆನ್ನಾಗಾಗುತ್ತೆ ಅದನ್ನ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನೆಕ್ಸ್ಟು ಮತ್ತೆ ನಾವಿಲ್ಲಿ ಏನು ಮಶ್ರೂಮ್ ಸಾಸ್ ಮಾಡಬೇಕು ಅದೇ ತುಂಬ ಫ್ಲೇವರ್ ಕೊಡೋದು ಈ ಒಂದು ಕಂಪ್ಲೀಟ್ ಮೀಲ್ಗೆ ಇದೇ ಬೆಸ್ಟ್ ಬೆಸ್ಟ್ ಸೋರ್ಸ್ ಹೇಳಬೇಕಂದ್ರೆ ಫ್ಲೇವರ್ಗೆ ಅಂತ ಹೇಳ್ಬೋದು ಸೊ ಇವಾಗ ನಾನು ಈ ಮಶ್ರೂಮ್ ಸಾಸ್ ಮಾಡೋದಕ್ಕೆ ಒಂದು ಪಾತ್ರೆನಲ್ಲಿ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಒಂದು ಸ್ಪೂನಷ್ಟು ನಾನು ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಅದೆಲ್ಲ ಫ್ರೈ ಆಗಿದ ನಂತರ ಒಂದು ಪ್ಯಾಕೆಟಲ್ಲಿ ಏನು ಮಶ್ರೂಮ್ ಬರುತ್ತೆ ನೋಡಿ ಒಂದು ಪ್ಯಾಕೆಟ್ದು ಅಷ್ಟು ಮಶ್ರೂಮ್ನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಶ್ರೂಮ್ ಎಲ್ಲ ಬೇಯೋವರೆಗೂ ನೀರೆಲ್ಲ ಬಿಟ್ಕೊಂಡು ನೀಟಾಗಿ ಬೆಂದಾಗೋವರ್ಗು ಬೇಯಿಸ್ಕೊಂಡಾದಮೇಲೆ ಒಂದು ಅರ್ಧ ಸ್ಪೂನಿಂದ ಒಂದು ಸ್ಪೂನಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಪೆಪ್ಪರ್ನ ಹಾಕಬೇಕು ಪೆಪ್ಪರ್ ಹಾಕಾದ ಮೇಲೆ ನೀಟಾಗಿ ಫ್ರೈ ಮಾಡಿ ನಂತರ ನಾನಿಲ್ಲಿ ಇದು ಆ್ಯಕ್ಚುಲಿ ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡಬೇಕಾಯ್ತಾ ಬಟ್ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಗೋಡಿಂಬೆನ ಏನು ಪೇಸ್ಟ್ ಮಾಡ್ಕೊಂಬಿಟ್ಟು ಅದಕ್ಕೆ ಸೇರಿಸ್ಬಿಟ್ಟು ನಾನು ನೀಟಾಗಿ ಬೇಯಿಸ್ಬಿಟ್ಟು ಒಂದು ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಆ ನೀರೆಲ್ಲ ಹೋಗಿ ಕ್ರೀಮಿ ಟೆಕ್ಸ್ಚರ್ ಬರೋವರ್ಗು ಬೇಯಿಸ್ಕೊತೀನಿ ಅಷ್ಟೇ ಸಕ್ಕತ್ತಾಗಿರೋ ಮಶ್ರೂಮ್ ಸಾಸ್ ರೆಡಿಯಾಗಿ ಹೋಗುತ್ತೆ ನೀವು ಬೇಕಂದ್ರೆ ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ಕೋಬೋದು ಇದೊಂದು ಸಾಸ್ನ ಮಾತ್ರ ಮಿಸ್ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಸಖತ್ ಫ್ಲೇವರ್ ಕೊಡುತ್ತೆ ಹೋಲ್ ಮೀಲ್ಗೆ ಡೆಫ್ನೆಟ್ ಆಗಿ ಮರಿಬೇಡಿ ಈ ಸಾಸ್ನ ಮಾಡಲೇಬೇಕು ನೋಡಿ ಎಷ್ಟು ಚೆನ್ನಾಗಿ ಕ್ರೀಮಿಯಾಗಿ ರೆಡಿಯಾಗೋಯಿತು ಇದಾದ ನಂತರ ನಾನಿಲ್ಲಿ ನೆನೆಸಿಟ್ಟಿರುವಂತಹ ಕಾಬುಲ್ ಕಡಲೆ ಕಾಳನ್ನ ಒಂದು ವಿಷಲ್ ಕೂಗಿಸ್ಕೊಂಡು ಅದನ್ನ ನಾನು ಒಂದರಿಂದ ಎರಡು ವಿಷಲ್ ಕೂಗಿಸ್ಕೊಳ್ಳಿ ಅದನ್ನ ಅದಾದ ನಂತರ ಏರ್ ಫ್ರೈಯರ್ಗೆ ಸ್ವಲ್ಪ ಉಪ್ಪು ಸ್ವಲ್ಪ ಸ್ಪೈಸಸ್ ಏನು ಸ್ಪೈಸ್ ರಬ್ಬು ಬರುತ್ತಲ್ಲ ನಾನು ಬಾರ್ಬೆಕ್ಯೂದು ಅದನ್ನ ತಗೊಂಡು ಮಿಕ್ಸ್ ಮಾಡಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ನಾನು ಏರ್ ಫ್ರೈರಲ್ಲಿ ಒನ್ ಒನ್ ಏಯ್ಟಿ ಡಿಗ್ರಿ ಇಟ್ಟು ಬೇಯಿಸಿದೀನಿ ಸೊ ಅದು ನೋಡಬಹುದು ಈ ತರ ಒಂದು ಟೆಕ್ಸ್ಚರ್ ಬರುತ್ತೆ ಕರ್ಮ ಕರ್ಮ ಅಂತ ಇರುತ್ತೆ ಒಂಥರ ಕಟುಮ್ ಕಟುಮ್ ಅಂತ ಸಕ್ಕ ಟೇಸ್ಟಿ ಆಗಿ ಬರುತ್ತೆ ಹೋಲ್ ಮೀಲಲ್ಲಿ ಅದನ್ನ ಕೂಡ ಮಾಡ್ಕೊಳ್ಳಿ ಅದಾದಮೇಲೆ ನೋಡ್ಬೋದು ನಾನು ಈ ಮೀಲ್ ಪ್ಲೇಟ್ನ ಯಾವ ಥರ ಅರೇಂಜ್ ಮಾಡ್ತೀನಿ ಅಂತ ಫಸ್ಟಿಲ್ಲಿ ಮ್ಯಾಶ್ ಪೊಟ್ಯಾಟೊ ಹಾಕಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಮ್ಯಾಶ್ ಪೊಟ್ಯಾಟೊ ಇದು ಕಾಪ್ಸು ಅದಾದ ನಂತರ ನಾನಿಲ್ಲಿ ಕಾರ್ನು ಬೀನ್ಸು ಮತ್ತು ಕ್ಯಾರೆಟ್ನ ಸೈಡಿಗೆ ಜೋಡಿಸ್ತಾ ಇದ್ದೀನಿ ಇದಾದ ನಂತರ ಅವಾಗಲೇ ನಾನು ಬೇಯಿಸ್ಕೊಂಡಲ್ಲ ಸ್ವೀಟ್ ಪೊಟ್ಯಾಟೊ ಅಥವಾ ಗೆಣಸು ಅದನ್ನ ಹಾಕ್ತಾ ಇದ್ದೀನಿ ಅದಾದ ನಾನಿಲ್ಲಿ ಕುಕುಂಬರ್ ಮತ್ತು ಟೊಮೊಟೊ ಸ್ಯಾಲೆಡ್ ಹಾಕೊತಾ ಇದ್ದೀನಿ ಅದನ್ನ ನಾನು ಲಾಸ್ಟ್ ವೀಡಿಯೋಗಳಲ್ಲಿ ತೋರಿಸಿದ್ದೆ ನೋಡ್ಕೋಬೋದು ಅದಾದ ನಂತರ ಕಾಬುಲ್ ಕಾಳು ಮತ್ತು ಮ್ಯಾಶ್ ಪೊಟ್ಯಾಟೊ ಮೇಲೆ ಚಿಕನ್ ಸ್ಟಿಕ್ ಇಟ್ಟು ಅದರ ಮೇಲೆ ನಾನು ಮಶ್ರೂಮ್ ಸಾಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಬೆಸ್ಟ್ ಮೀಲ್ ಅಂತ ಹೇಳ್ಬೋದು ಹೆಲ್ದಿ ಮತ್ತೆ ನ್ಯೂಟ್ರಿಷಸ್ ಮೀಲ್ನ ಇಷ್ಟಪಡೋರು ತುಂಬಾ ತುಂಬ ತಿಂತಾರೆ ಇದ್ರಲ್ಲಿ ಬೇಕಾದ್ರೆ ನೀವು ಎಷ್ಟೊಂದು ಫ್ಯಾಟ್ ಕಂಟೆಂಟ್ನ ಎಲಿಮಿನೇಟ್ ಮಾಡ್ಬಿಟ್ಟು ತುಂಬಾ ಹೆಲ್ದಿಯಾಗಿ ಮಾಡ್ಕೋಬಹುದು ಹಾಗೆ ಮಧ್ಯಾಹ್ನ ಲಂಚಿಗೆ ನಾನು ನೆನ್ನೆ ಮಾಡಿದಂಥ ಕ್ಯಾರೆಟ್ ಹಲ್ವಾ ಕೂಡ ಇಟ್ಟಿದ್ದೀನಿ ಅವಿನಾಶ್ ಫೇವ್ರೇಟ್ ಇದು ನಾನು ಅದ್ರ ರೆಸಿಪಿ ನೆಕ್ಸ್ಟ್ ತೋರಿಸ್ತೀನಿ ನಿನಗ್ ಗೊತ್ತಾಗ್ಬಾರ್ದು ಸರ್ಪ್ರೈಸ್ ಕೊಡ್ಬೇಕು ಅಂತಾನೆ ಮಾಡಿದ್ದು ಎಷ್ಟೊಂದು ಡ್ರೈ ಫ್ರೂಟ್ಸ್ ಹಾಕಿದೀನಿ ಗೊತ್ತಾ ಫುಲ್ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋದು ಅನ್ನಿಸ್ತು ಸೂಪರ್ ಹೆಂಗನ್ನೂಪ ನಾನು ಟೇಸ್ಟ್ ಮಾಡಿಲ್ಲ ಇನ್ನ ಅಂತ ಈ ಎಲ್ಲ ವೀಡಿಯೋಸ್ ಬಂದ್ಬಿಟ್ಟು ನಿನ್ನೆ ಮಧ್ಯಾಹ್ನದ್ದು ಮುಂಚೆ ತೋರಿಸಿದ್ದು ಅವಿನಾಶ್ ಬರ್ಡೇ ಎಕ್ಸಾಕ್ಟ್ ಡೇ ಇದು ಅವಿನಾಶ್ ಬರ್ಡೇ ಇಂದಿನ ದಿನದ್ದು ಸೊ ನಾನು ಫಸ್ಟ್ ಇಲ್ಲಿ ಕ್ಯಾರೆಟ್ ಹಲ್ವಾ ಇದ್ದೀನಿ ಅವಿನಾಶ್ಗೆ ಕ್ಯಾರೆಟ್ ಹಲ್ವಾ ಅಂದರೆ ತುಂಬ ಇಷ್ಟ ಆಗುತ್ತೆ ಜಸ್ಟ್ ಬಿಕಾಸ್ ಸ್ವಲ್ಪ ಶುಗರ್ ಕಂಟೆಂಟ್ ಎಲ್ಲ ಜಾಸ್ತಿ ಇರುತ್ತೆ ಕ್ಯಾಲರೀಸ್ ಜಾಸ್ತಿ ಇರುತ್ತೆ ಅಂತ ನಾವು ಜಾಸ್ತಿ ಮಾಡಲ್ಲ ಮನೇಲಿ ಸ್ವೀಟ್ಸ್ ಎಲ್ಲ ಏನೂ ಮಾಡಲ್ಲ ಬಟ್ ಸ್ಟಿಲ್ ಬರ್ಡೇ ಅಲ್ವಾ ಸ್ವಲ್ಪ ಚೀಟ್ ಮಾಡ್ಬೋದು ಅಂತ ಮಾಡ್ತಾ ಇರೋದು ಸೊ ಫಸ್ಟಿಲ್ಲಿ ನಾನು ಕ್ಯಾರೆಟ್ ಹಲ್ವಗೋಸ್ಕರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ತುಂಬ ತುಪ್ಪ ಹಾಕೊಂಬಿಟ್ಟು ಡ್ರೈ ಫ್ರೂಟ್ಸ್ನೆಲ್ಲ ಇದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲ ಸಣ್ಣ ಸಣ್ಣಗೆ ಹೆಚ್ಕೊಂಡಿದ್ದೀನಿ ನಾನಿಲ್ಲಿ ನೀವು ನೋಡ್ಬೋದು ಗೋಡಿಂಬೆ ಮತ್ತು ಬಾದಾಮಿ ಹಾಕ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ಗೆ ನಾನಿಲ್ಲಿ ಸ್ವಲ್ಪ ಜನರಸ್ಸಾಗಿ ತುಪ್ಪ ಹಾಕ್ಕೊತಾ ಇದ್ದೀನಿ ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ಆಮೇಲೆ ಬಟ್ ನಾನು ಏನು ಗೊತ್ತಾ ತುಂಬ ಕಡಿಮೆ ಕ್ವಾಂಟಿಟಿಲಿ ಮಾಡ್ತೀನಿ ಜಾಸ್ತಿ ಏನು ಮಾಡೋಕ್ಕೋಗೋಲ್ಲ ಇಲ್ಲಿ ಬರೀ ನಾನು ಮೂರು ಕ್ಯಾರೆಟ್ನ ತುರ್ಕೊಂಡಿದ್ದೀನಿ ಅಷ್ಟೆ ಸ್ವಲ್ಪ ತುಪ್ಪ ಹಾಕ್ಕೊಬಿಟ್ಟು ಆ ಮೂರು ಕ್ಯಾರೆಟ್ನ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ನೀವು ಎಷ್ಟು ಹುರ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕ್ಯಾರೆಟ್ ಅಲ್ವಾ ಬರುತ್ತೆ ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಾಲು ಹಾಕ್ಕೊತಾ ಇದ್ದೀನಿ ನಂತರ ನಾನು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಒಂದು ಸ್ವಲ್ಪ ಕೇಸರಿ ಮತ್ತು ನಾನು ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ ನಿಮಗೆ ಎಷ್ಟು ಸಕ್ಕರೆ ಸ್ವೀಟ್ ಬೇಕೋ ಅಷ್ಟು ಸಕ್ಕರೆ ಹಾಕೊಬೋದು ನಾನು ಸಕ್ಕರೆ ಪುಡಿ ಮಾಡಿ ಹಾಕೊತಾ ಇದ್ದೀನಿ ಒಂದು ಒಂದು ಕಪ್ ಅಂತ ಹೇಳ್ಬೋದು ಸಕ್ಕರೆ ಅದನ್ನು ನೀಟಾಗಿ ಹಾಲೆಲ್ಲ ಹಿಂಗೋಗೋವರೆಗೂ ನೀಟಾಗಿ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಈ ಥರ ಬರುತ್ತೆ ಬೆಂದಾದಮೇಲೆ ಸೊ ಅದಾದ ನಾನು ಡ್ರೈ ಫ್ರೂಟ್ಸ್ ಹಾಕಿ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ಅದ್ರ ಮೇಲೆ ಕೂಡ ಡ್ರೈ ಫ್ರೂಟ್ಸ್ ಜಾಸ್ತಿ ಉದುರಿಸ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಕ್ಯಾರೆಟ್ ಅಲ್ವಾ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಚೆನ್ನಾಗಿ ಸ್ವಲ್ಪ ಟೈಮ್ ತೊಗೊಳುತ್ತ ಅಷ್ಟೇ ಅದಾದ ನಂತರ ನಾನಿಲ್ಲಿ ಇದು ನಾನು ಡೇಟ್ಸ್ ಬಾರ್ ಅಂತ ಮಾಡ್ತಾಯಿದ್ದೀನಿ ಇದು ಒಂದು ಹೆಲ್ದಿಯೆಸ್ಟ್ ಸ್ವೀಟ್ ನೀವೇನಾದರೂ ಡಯಟಲ್ಲಿರೋರು ಅಥವಾ ನೀವು ಶುಗರ್ ತಿನ್ನಲ್ಲ ಅಂದರೆ ಇದಕ್ಕೆ ನಾನು ಯಾವುದೇ ಥರ ಶುಗರು ಜಾಗ್ರಿ ಪೌಡರ್ ಅಥವಾ ಬೆಲ್ಲ ಏನು ಹಾಕಿಲ್ಲ ನೋಡ್ಬೋದು ನೀವು ಡೇಟ್ಸ್ ಅಂದರೆ ಖರ್ಜೂರ ಬರುತ್ತಲ್ಲ ಅದನ್ನು ಒಳ್ಳೆ ಕ್ವಾಲಿಟಿ ಖರ್ಜೂರ ತೊಗೋಬೇಕಾಗುತ್ತೆ ಕೆಲವೊಂದು ಖರ್ಜೂರಕ್ಕೇ ಶುಗರ್ ಡಿಪ್ನ ಮಾಡಿಬಿಟ್ಟಿರ್ತಾರಂತೆ ನೀವು ನೋಡ್ಕೊಂಡು ತೊಗೊಳ್ಳಿ ಫಸ್ಟು ನಾನು ಖರ್ಜೂರನ ಈ ಥರ ಒಂದು ಇದು ಬರುತ್ತೆ ಬಟರ್ ಪೇಪರು ಅಥವಾ ಬೇಕಿಂಗ್ ಪೇಪರ್ ಏನಂತಾರೆ ಅದ್ರ ಮೇಲೆ ಖರ್ಜೂರನ್ನ ಸ್ಪ್ರೆಡ್ ಮಾಡಿಬಿಟ್ಟು ಅದ್ರ ಮೇಲೆ ನಾನು ಚೆನ್ನಾಗಿ ನಾನು ಏನು ಪೀನಟ್ ಬಟರ್ ಬರುತ್ತಲ್ಲ ಅದನ್ನ ಹಾಕೊತಾ ಇದ್ದೀನಿ ನಂತರ ನಾನಿಲ್ಲಿ ಸೀಡ್ಸ್ ಬರುತ್ತಲ್ಲ ಪಂಪ್ಕಿನ್ ಸೀಡ್ಸು ಸನ್ಫ್ಲವರ್ ಸೀಡ್ಸು ಅದನ್ನ ಇದ್ರ ಮೇಲೆ ನೀಟಾಗಿ ಉದುರಿಸ್ತಾ ಇದ್ದೀನಿ ಇದು ಇಷ್ಟೇ ಹಾಕ್ಬೇಕು ಅಂತೇನಿಲ್ಲ ನಿಮ್ಗೆ ಎಷ್ಟು ಬೇಕಂದರೆ ಅಷ್ಟು ಹಾಕೊಳ್ಳಿ ಸಾಕತ್ತಾಗಿ ಬರುತ್ತೆ ಅದಾದ ಮೇಲೆ ನಾನಿಲ್ಲಿ ಪೌಡರ್ ಹಾಕ್ತಿರೋದು ಬಂದು ಡೇಟ್ಸ್ ಪೌಡರು ಇದು ಆಪ್ಷನಲ್ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ ಇದಕ್ಕೆ ಗೋಡಂಬಿ ಪಿಸ್ತಾ ಮತ್ತು ವಾಲ್ನಟ್ಸು ಅದ್ರ ಜೊತೆಗೆ ಬಾದಾಮಿ ಹಾಕ್ಕೊತಾ ಇದ್ದೀನಿ ಅದಾದ ನಂತರ ಚಾಕ್ಲೇಟ್ನ ಮೆಲ್ಟ್ ಮಾಡಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಡಾರ್ಕ್ ಚಾಕ್ಲೇಟ್ನ ಯೂಸ್ ಮಾಡ್ಕೊಳ್ಳಿ ನಾನು ಫುಲ್ಲು ಝೀರೋ ಶುಗರ್ ಓನ್ಲಿ ಆ್ಯಂಡ್ ವಿತ್ ಡೇಟ್ಸಿಂದ ಸ್ವೀಟ್ ಮಾಡಿರುವಂಥ ಡಾರ್ಕ್ ಚಾಕ್ಲೇಟ್ ಸಿಗುತ್ತೆ ಅದು ಏಯ್ಟಿ ಪರ್ಸೆಂಟ್ ಡಾರ್ಕ್ ಚಾಕ್ಲೇಟ್ನ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ಅದನ್ನ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊಬಿಟ್ಟು ಮೆಲ್ಟ್ ಮಾಡಿಕೊಂಡು ಇದ್ರ ಮೇಲೆ ನೀಟಾಗಿ ಇದ್ದೀನಿ ಅದ ಇದು ನಿಮಗೆ ಕ್ಯಾಲರೀಸ್ ಕಡಿಮೆ ಬೇಕಂದರೆ ಕಡಿಮೆ ಮಾಡ್ಕೊಳ್ಳಿ ನಿಮಗೆ ಓಕೆ ಅಂದರೆ ಜಾಸ್ತಿನೇ ಉದುರಿಸ್ಕೊಳ್ಳಿ ಮಕ್ಕಳಿಗೆಲ್ಲ ಇದು ಬೆಸ್ಟ್ ಬೆಸ್ಟ್ ಸ್ವೀಟ್ ಹೇಳ್ಬೇಕಂದ್ರೆ ಇದ್ರ ಮೇಲೆ ನಾನು ಸ್ವಲ್ಪ ಕೊಬ್ಬರಿ ತುರಿ ಬರುತ್ತೆ ಅಥವಾ ಡೆಸಿಕೇಟೆಡ್ ಕೋಕೋನೆಟ್ ಅಂತ ಸಿಗುತ್ತೆ ಅದನ್ನ ಸೇರಿಸ್ಬಿಟ್ಟು ಫ್ರೀಸರಲ್ಲಿ ಇಡಬೇಕಾಗತ್ತೆ ಇದನ್ನ ಫ್ರೀಝರಲ್ಲಿ ಇಟ್ಕೊಂಡೇ ತಿನ್ನಬೇಕಾಗತ್ತೆ ಸೊ ಇವತ್ತು ಸಂಜೆ ಫ್ರೀಝರಲ್ಲಿ ಇಟ್ಬಿಟ್ಟು ನಾಳೆ ಬೆಳಗ್ಗೆ ತಿಂದರೆ ತುಂಬಾ ಚೆನ್ನಾಗಿ ಬರುತ್ತೆ ನಮ್ಮ ಮನೆಯಲ್ಲಿ ನಾವು ಫ್ರಿಜ್ ಯೂಸ್ ಮಾಡಲ್ಲ ನಿಮಗೆ ಗೊತ್ತಿರ್ಬೋದು ಹಾಗಾಗಿ ನನ್ನ ಫ್ರೆಂಡ್ ಮನೇಲಿ ತೊಗೊಂಡೋಗಿಟ್ಟಿದ್ದೆ ನನ್ನ ಹಸ್ಬೆಂಡು ನನ್ನ ಫ್ರೆಂಡ್ಸು ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ತುಂಬ ಇಷ್ಟ ಆಯಿತು ನನಗೂ ಸಖತ್ ಇಷ್ಟ ಆಯಿತು ಇದೊಂದು ಬೆಸ್ಟ್ ಬೆಸ್ಟ್ ಸ್ವೀಟು ವಿತೌಟ್ ಶುಗರ್ ವಿತೌಟ್ ಜಾಗರಿ ನೋ ನಾನ್ಸೆನ್ಸ್ ಸ್ವೀಟ್ ಟ್ರೀಟ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಇದನ್ನ ಡೆಫಿನೆಟಾಗಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಈ ಥರ ಬರುತ್ತೆ ಇದನ್ನ ಕಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ತುಂಬ ತುಂಬ ತುಂಬಾ ಚೆನ್ನಾಗಿತ್ತು ಡೆಫಿನೆಟಾಗಿ ಟ್ರೈ ಮಾಡೋದು ಮರಿಬೇಡಿ ನಂತರ ನಾನಿಲ್ಲಿ ಪೀನಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಕ್ರ್ಯಾಕರ್ಸ್ ಅಥವಾ ನೀವು ಏನಾದರೂ ಕರ್ಕೊಳ್ಳಿ ನನಗೆ ಹೆಸರೆಲ್ಲ ಗೊತ್ತಿಲ್ಲ ನಿಮ್ಮ ಇಷ್ಟ ಬಂದಿದ್ದು ಕರ್ಕೊಬೋದು ಒಟ್ಟು ಚೆನ್ನಾಗಿ ಬಂದಿತ್ತು ಟೇಸ್ಟು ಸೊ ಫಸ್ಟಿಲ್ಲಿ ನಾನು ಒಂದು ಆಗೋಷ್ಟು ಏನು ಪೀನಟ್ ಬಟ್ಟರ್ನ ತೊಗೊತಾ ಇದ್ದೀನಿ ಅದ್ರ ಜೊತೆಗೆ ನಾನು ಒಂದು ಎರಡು ಸ್ಪೂನಷ್ಟು ಹನಿನ ಸೇರಿಸ್ಕೊತಾ ಇದ್ದೀನಿ ಸೊ ಅದಾದ ನಂತರ ಇದು ಕೋಕೋನಟ್ ಫ್ಲೋರ್ ಅಂತ ಬರುತ್ತೆ ಅಥವಾ ತೆಂಗಿನಕಾಯ್ದು ಪೌಡರ್ ಥರ ಸಿಗುತ್ತೆ ತೆಂಗಿನ ತೆಂಗಿನ ಹಿಟ್ಟು ಸಮಥಿಂಗ್ ಆ ಥರ ಸಿಗುತ್ತೆ ಕೋಕೊನಟ್ ಫ್ಲೋರ್ ಅಂತ ಹೇಳ್ಬಿಟ್ಟು ಇದನ್ನ ನಾನಿಲ್ಲಿ ತ್ರೀ ಸ್ಪೂನ್ಸ್ ಹಾಕೊತಾ ಇದ್ದೀನಿ ಸೊ ಟೂ ಸ್ಪೂನ್ಸ್ ಅನಿ ಒಂದು ಕಪ್ ಪೀನಟ್ ಬಟರು ಇಲ್ಲಿ ತ್ರೀ ಸ್ಪೂನ್ಸ್ ಆಫ್ ಕೋಕೋನಟ್ ಫ್ಲೋರು ಮತ್ತು ನಾನಿಲ್ಲಿ ಡಾರ್ಕ್ ಚಾಕ್ಲೇಟ್ ಚಿಪ್ಸ್ ಅಂತ ಸಿಗುತ್ತೆ ಇದು ಸೆವೆಂಟಿ ಪರ್ಸೆಂಟ್ ಏನು ಡಾರ್ಕ್ ಚಾಕ್ಲೇಟ್ ಅಂತ ಇದೆ ಸೊ ಇದು ನಾನು ನೋ ಶುಗರ್ ಇರೋದ ಇರೋ ಥರದ್ದೇ ತೊಗೊಂತೀನಿ ಯಾವಾಗಲೂ ಅಷ್ಟೇ ಡಾರ್ಕ್ ಚಾಕ್ಲೇಟ್ಸ್ ಎಲ್ಲ ತೊಗೋಬೇಕಾದ್ರೆ ಇದು ಎಷ್ಟು ಬೇಕೋ ಅಷ್ಟು ಜನ್ರಸ್ಸಾಗಿ ಹಾಕೋಬೋದು ಒಂದು ಎರಡು ಸ್ಪೂನಿಂದ ಮೂರು ಸ್ಪೂನ್ ಅಂತ ಅಂದ್ಕೊಳ್ಳಿ ಸೊ ಅದನ್ನ ಆಮೇಲೆ ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಟ್ಕೋಬೇಕು ನೆಕ್ಸ್ಟ್ ಇಲ್ಲಿ ನಾನು ಒಂದು ಕಪ್ಪಲ್ಲಿ ಒಂದು ಎಷ್ಟು ಬೇಕೋ ಅಷ್ಟು ನಿಮ್ಗೆ ನೋಡ್ಕೋಬೋದು ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮೆಲ್ಟ್ ಮಾಡಿ ಹಾಕೊಂತ ಇದ್ದೀನಿ ಆ ಮೆಲ್ಟ್ ಮಾಡಿರೋಂಥ ಡಾರ್ಕ್ ಚಾಕ್ಲೇಟ್ಗೆ ನಾನು ಒಂದಷ್ಟು ಡ್ರೈ ಫ್ರೂಟ್ಸ್ನ ಸೇರಿಸ್ಕೊತಾ ಇದೀನಿ ಅದರೊಳಕ್ಕೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ಗೆ ಬಾದಾಮಿ ಗೋಡಂಬಿ ಮತ್ತೆ ವಾಲ್ನಟ್ಸ್ ಬರುತ್ತಲ್ಲ ಅದಷ್ಟು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಬಿಟ್ಟು ಹಾಕೊಂತ ಇದ್ದೀನಿ ಇಲ್ಲೇನು ಇಷ್ಟೇ ಕ್ವಾಂಟಿಟಿ ಅಂತ ಏನಿಲ್ಲ ಆಯಿತಾ ನೀವು ಒಂದು ಅಂದಾಜ್ ಮೇಲೆ ತಗೋಬಹುದು ನಾನೇನು ಇಷ್ಟೇ ಕ್ವಾಂಟಿಟಿ ಅಂತ ತೊಗೊಂಡಿಲ್ಲ ಸೊ ನೋಡ್ಬೋದು ಈ ಥರದ್ದು ಕಪ್ಸ್ ಬರುತ್ತಲ್ಲ ಇದು ಸಿಲಿಕಾನ್ ಮೋಲ್ಡ್ಸು ಹಾರ್ಟ್ ಶೇಪ್ ತೊಗೊಂಡಿದ್ದೀನಿ ನಾನು ಅದಕ್ಕೆ ಫಸ್ಟ್ ಲೇಯರು ನೀವು ಪೀನಟ್ ಬಟರ್ದು ಮಾಡಿದ್ವಲ್ಲ ಅದನ್ನ ಸೇರಿಸ್ಕೊಬೇಕಾಗುತ್ತೆ ಅದ್ರ ಮೇಲೆ ಈ ಚಾಕ್ಲೇಟ್ದು ಏನು ಮಾಡಿದ್ವಿ ನಾವು ಚಾಕ್ಲೇಟ್ ಮತ್ತೆ ಡ್ರೈ ಫ್ರೂಟ್ಸ್ ಹಾಕಿ ಅದನ್ನ ಮೇಲ್ಗಡೆ ಸೇರಿಸ್ಬೇಕಾಗುತ್ತೆ ಇದನ್ನ ಆಮೇಲೆ ನೀವು ಫ್ರೀ ಫ್ರೀಸರಲ್ಲಿ ಇಟ್ಬಿಟ್ಟು ಬೆಳಗ್ಗೆ ತಿನ್ಬೋದು ಹೆಂಗೆ ಅದನ್ನ ನಾವು ಮಾಡಿದ್ವಿ ನೋಡಿ ಸಂಜೆ ಇಟ್ಟು ಬೆಳಗ್ಗೆ ಸಕತ್ ಟೇಸ್ಟಿಯಾಗಿ ಬರುತ್ತೆ ಗೊತ್ತಾ ಇದಕ್ಕೆ ಬೇಕಂದರೆ ನೀವು ಡೆಸಿಕೇಟೆಡ್ ಕೋಕೋನಟ್ನ ಡಾರ್ಕ್ ಚಾಕ್ಲೇಟ್ದು ಏನು ಲೇಯರ್ ಇರುತ್ತೆ ನೋಡಿ ಅದ್ರ ಮೇಲೆ ಉದುರಿಸ್ಕೋಬೋದು ತುಂಬ ತುಂಬ ಟೇಸ್ಟಿಯಾಗಿ ಬರುತ್ತೆ ಹೆಲ್ದಿ ಡೆಲಿಷಿಯಸ್ ಬಟ್ ಹೈ ಇರುತ್ತೆ ಇಟ್ಸ್ ಓಕೆ ನಿಮ್ಗೆ ಸ್ವೀಟ್ ತಿನ್ಬೇಕು ಇದನ್ನ ಆರಾಮಾಗಿ ಒಂದು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ತಿನ್ಬೋದು ಅನ್ ಹೆಲ್ದಿ ಥರ ತಿನ್ನೋದ್ರ ಬದಲು ಇದು ಸ್ವಲ್ಪ ಬೆಟರ್ ಆಪ್ಷನ್ ಆ್ಯಂಡ್ ಹೆಲ್ದಿಯರ್ ಆಪ್ಷನ್ ಅಂತ ಹೇಳ್ಬೋದು ಮಕ್ಳು ಕೂಡ ತುಂಬಾ ಇಷ್ಟ ಆಗುತ್ತೆ ನೆಕ್ಸ್ಟು ಆ ಪೀನಟ್ ಬಟರ್ದು ಮಿಕ್ಸ್ಚರ್ ಮಾಡಿದ್ನಲ್ಲ ನಾನು ಅದು ಸ್ವಲ್ಪ ಉಳ್ಕೊಂತು ಅದನ್ನು ವೇಸ್ಟ್ ಮಾಡೋದು ಏನಕ್ಕೆ ಅಂತ ಹೇಳ್ಬಿಟ್ಟು ಸೊ ಅದರಲ್ಲೇ ನಾನು ಕುಕ್ಕೀಸ್ ಇದ್ದೀನಿ ಆ ಕುಕ್ಕೀಸ್ನ ನೋಡ್ಬೋದು ಈ ಥರ ಏರ್ ಫ್ರೈರಲ್ಲಿ ನಾರ್ಮಲಿ ಒಂದು ಎಷ್ಟು ಒನ್ ಫಿಫ್ಟಿ ಡಿಗ್ರಿ ಇಟ್ಕೊಂಡು ಟೆನ್ ಮಿನಿಟ್ಸ್ ಏನೋ ಬೇಕ್ ಮಾಡಿದೆ ತುಂಬಾ ಚೆನ್ನಾಗಿ ಬಂತು ಅದು ಕೂಡ ತುಂಬ ಬೆಸ್ಟ್ ಅಂತ ಹೇಳಲ್ಲ ಬಟ್ ಸ್ಟಿಲ್ ಚೆನ್ನಾಗಿ ಬಂತು ನಂತರ ನಾನಿಲ್ಲಿ ಅವಿನಾಶ್ ಬರ್ಡೇಗೆ ಅಂತ ಹೇಳಿಬಿಟ್ಟು ನಾನೇ ಕೇಕ್ನ ಬೇಕು ಮಾಡ್ತಾಯಿದ್ದೀನಿ ಅವ್ರಿಗೆ ಯೂಜ್ಲಿ ಹೊರ್ಗಡೆ ತಂದಿದ್ದ ಕೇಕಲ್ಲಿ ಶುಗರ್ ಎಲ್ಲ ಇರುತ್ತೆ ಅಂತ ಸ್ವಲ್ಪ ಹಿಂಸೆ ಪಟ್ಕೊತಾರೆ ಅಷ್ಟು ಏನು ತಿನ್ನೋಲ್ಲ ತಿಂತಾರೆ ಬಟ್ ಸ್ಟಿಲ್ ಬರ್ಡೇ ದಿನ ಅವ್ರಿಗೆ ಹೆಲ್ದಿಯಾಗಿ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಕ್ನ ಬೇಕ್ ಮಾಡ್ತಾ ಇದ್ದೀನಿ ಇದು ಬಂದು ಓಟ್ಸ್ ಕೇಕು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಇಲ್ಲಿ ನಾನು ಒಂದು ಬಾಳೆಹಣ್ಣು ತೊಗೊತಾ ಇದ್ದೀನಿ ಅದಕ್ಕೆ ನಾನು ಒಂದು ಕಪ್ಪಷ್ಟು ಓಟ್ಸ್ನ ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಎರಡು ಹೋಲೀಕ್ಸ್ನ ಸೇರಿಸ್ಕೊತಾ ಇದ್ದೀನಿ ಸೊ ನಂತರ ನಾನಿಲ್ಲಿ ಒಂದು ಒಂದು ಕಪ್ಪಷ್ಟು ನಾನು ಹಾಲನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಪಿಂಚಷ್ಟು ಸಾಲ್ಟನ್ನ ಸೇರಿಸ್ಕೊತಾ ಇದ್ದೀನಿ ಸಾಲ್ಟ್ ಅಥವಾ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಒಂದು ಪಿಂಚಷ್ಟು ಸಿನೆಮನ್ ಅಥವಾ ಚಕ್ಕೆ ಪುಡಿನ ಇದ್ದೀನಿ ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಕೋಕೋವಾ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ನಂತರ ಇಲ್ಲಿ ಒಂದು ಸ್ಪೂನಷ್ಟು ಡೇಟ್ಸ್ ಪೌಡರ್ನ ಹಾಕೊತಾ ಇದ್ದೀನಿ ಇದು ಆಪ್ಷನಲ್ಲೂ ನಿಮ್ಗೆ ಬೇಕಾದರೆ ಹಾಕೋಬೋದು ನಂತರ ಇದನ್ನೆಲ್ಲದನ್ನು ನೀಟಾಗಿ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೊಂಬಂದು ನೋಡ್ಬೋದು ಈ ಥರ ಒಂದು ಪ್ಯೂರಿ ಥರ ಮಾಡಿಕೊಂಡು ನಾನಿಲ್ಲಿ ಬೇಕಿಂಗ್ ಮಿಕ್ಸ್ ಹಾಕೊತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಇದು ಡಾರ್ಕ್ ಚಾಕ್ಲೇಟ್ದು ಚಾಕೋ ಚಿಪ್ಸ್ ಇದ್ವು ನೋಡಿ ಅದನ್ನ ಸೇರಿಸ್ಕೊಂಡು ನಾನು ನಾರ್ಮಲ್ ನನ್ನ ಏರ್ ಫ್ರೈಯರಲ್ಲಿ ಒನ್ ಏಯ್ಟಿ ಡಿಗ್ರಿ ಇಟ್ಕೊಂಡು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬೇಕ್ ಮಾಡಿದ್ದೀನಿ ಅನಿಸುತ್ತೆ ಏನು ಅದು ಕಡ್ಡಿನ ಹಿಟ್ಟು ಚೆಕ್ ಮಾಡಿ ನೋಡ್ತಾರೆ ನೋಡಿ ಅಲ್ಲಿವರೆಗೂ ಬೇಕ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನಾನು ಕರೆಕ್ಟಾಗಿ ನಿಮಿಷ ನೋಡ್ಕೊಂಡಿಲ್ಲ ಸೊ ಆ ಥರ ಬೇಕ್ ಮಾಡ್ಕೊಂಡಾದ್ಮೇಲೆ ಈ ಥರ ಒಂದು ಸೆಟಪ್ ಮಾಡಿದೆ ಅವಿನಾಶ್ಗೋಸ್ಕರ ಅಂತ ಹೇಳಿಬಿಟ್ಟು ಬರ್ಡೇಗೆ ಸೊ ನೀವು ಇಲ್ಲಿ ನೋಡ್ಬೋದು ನಾನು ಯೂಶ್ವಲಿ ಅವಿನಾಶ್ಗೆ ಏನೇ ಥರ ಗಿಫ್ಟ್ ಕೊಟ್ರು ಅವ್ರಿಗೆ ಇಷ್ಟವೇ ಆಗೋಲ್ಲ ಈ ಶರ್ಟ್ಸು ಅಂಥವೆಲ್ಲ ಬೇಜಾನ್ ಕೊಟ್ಟು ಏನೂ ಲೈಕ್ ಆಗೋಲ್ಲ ಸೊ ಅದಕ್ಕೆ ನಾನು ಏನಾದರೂ ಗಿಫ್ಟ್ ಹೇಳಿದ್ರೆ ಏನು ಮಾಡ್ತೀನಿ ಅಂತ ಹೇಳಿದರೆ ಸೊ ಅವ್ರಿಗೆ ಏನೇನು ಯೂಸ್ ಆಗುತ್ತೆ ನೋಡಿ ಡೈಲಿ ಪ್ರಾಡಕ್ಟ್ಸು ಒಂದು ಬಾಡಿ ವಾಷಿಂದ ಹಿಡಿದು ಶಾಂಪು ಬಾಡಿ ಲೋಷನ್ನು ಪರ್ಫ್ಯೂಮು ಡಾರ್ಕ್ ಚಾಕ್ಲೇಟ್ಸ್ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಸೊ ಆ ಥರದ್ದೆಲ್ಲ ಅದನ್ನು ನಾನು ಒಂದು ನೀಟಾಗಿ ಒಂದು ಹ್ಯಾಂಪರ್ ಮಾಡಿಬಿಟ್ಟು ಅವರಿಗೆ ಕೊಡ್ತಿದ್ದೀನಿ ಕೊಡ್ತೀನಿ ಯೂಜ್ವಲಿ ಹಾಗೆ ಕೊಡೋಕ್ಕೆ ನಂಗೆ ಇಷ್ಟ ಆಗುತ್ತೆ ಅವ್ರಿಗೆ ಅದೇ ಇಷ್ಟ ಆಗುತ್ತೆ ಯೂಶ್ವಲಿ ಹೇಳ್ಬೇಕಂದ್ರೆ ಅವ್ರಿಗೆ ಯೂಶ್ವಲಿ ಏನು ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಏನೂ ಇಷ್ಟ ಆಗೋಲ್ಲ ಸೊ ನಾವು ಒಂಥರ ಇಬ್ರು ಲೋಕಿ ನಾವೇನು ಗಿಫ್ಟ್ಸ್ ಇಬ್ರು ಬರ್ಡೇ ದಿನವೇ ಎಕ್ಸ್ಚೇಂಜ್ ಮಾಡ್ಕೋಬೇಕು ಆ ಥರ ಏನೂ ಇಲ್ಲ ಆಯಿತಾ ನಮಗೆ ಯೂಶ್ವಲಿ ಹೆಂಗೆ ಅಂದರೆ ಈಗ ನನಗೇನಾದರೂ ಇಷ್ಟ ಆದರೆ ಅವಿನಾಶ್ ಅದನ್ನ ಯಾವಾಗ ಒಂದು ಸರಿ ಕೊಡಿಸಿರ್ತಾರೆ ಅವ್ರಿಗೇನಾದರೂ ಇಷ್ಟ ಅಂದರೆ ನಾನೇನೋ ಒಂದು ಕೊಡಿಸಿರ್ತೀನಿ ಅಥವಾ ನಮ್ಗೆ ಏನಾದರೂ ನೀಡಿದರೆ ಅವ್ರು ನನಗೆ ಕೊಡಿಸಿರ್ತಾರೆ ಅಥವಾ ನಾನು ಕೊಡಿಸ್ತೀನಿ ಆ ಥರ ನಮಗೆ ಒಂದು ಮೆಂಟಾಲಿಟಿ ಅಥವಾ ಆ ಥರ ನಾವು ರೂಢಿ ಮಾಡ್ಕೊಂಬಂದಿರೋದು ಬರ್ಡೇ ದಿನವೇ ಗಿಫ್ಟ್ ಕೊಡಬೇಕು ಅಂತ ಏನಿಲ್ಲ ಯೂಶ್ವಲಿ ಬರ್ಡೇಗಳಿಗೆ ಆ್ಯನಿವರ್ಸರಿಗಳಿಗೆಲ್ಲ ನಾವು ಟ್ರಿಪ್ ಹೋಗ್ತಾ ಇರ್ತೀವಿ ಸೊ ಯಾವಾಗಲೂ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಟೈಮ್ ಬರ್ಡೇ ಆ್ಯನಿವರ್ಸರಿಗಳಿಗೆ ಟ್ರಿಪ್ ಹೋಗ್ತೀವಿ ಆದರೆ ಬರ್ಡೇ ದಿನವೇ ಹೋಗ್ಬೇಕಂತೇನಿಲ್ಲ ಬರ್ಡೇ ಹಿಂದೆ ಮುಂದೆ ನಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಿನಾಶ್ಗೆ ಮಂತ್ ಎಂಡ್ಸಲ್ಲಿ ತುಂಬ ಬ್ಯುಸಿ ಇರ್ತಾರೆ ನಮ್ಮ ಬರ್ಡೇ ಆ್ಯನಿವರ್ಸರಿಗಳೆಲ್ಲ ಮಂತ್ ಎಂಡೇ ಇರೋದರಿಂದ ಸೊ ನಮಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ನಾವು ಟ್ರಿಪ್ ಹೋಗ್ತಾ ಇರ್ತೀವಿ ಅದೇ ನಮ್ಮ ಬರ್ಡೇ ನಾವು ಸೆಲೆಬ್ರೇಷನ್ಸ್ ಥರ ಮಾಡ್ಕೊಳ್ಳೋದು ನಾವು ಯೂಜ್ಲಿ ಒಂಥರ ಲೋಕಿ ಪೀಪಲ್ ಸೆಲೆಬ್ರೇಷನ್ಸ್ ಎಲ್ಲ ಏನು ಜೋರಾಗಿ ಹೋಗಲ್ಲ ಸೊ ದಿಸ್ ಇಸ್ ಹೌ ವಿ ಸೆಲೆಬ್ರೇಟ್ ಯೂಶ್ವಲಿ ಬರ್ಡೇಸ್ ಮನೇಲಿ ಅಥವಾ ಯಾವುದಾರು ಒಂದು ರೆಸ್ಟೋರೆಂಟ್ಗೆ ಹೋಗೋದು ನಾವು ಯೂಶಲಿ ರೆಸ್ಟೋರೆಂಟ್ಗೆ ಹೋಗೋದು ಕಡಿಮೆ ಮಾಡಿರೋದ್ರಿಂದ ಈ ಥರನೇ ನಾವು ಯೂಶಲಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದು

ಆ ಮನುಷ್ಯರಿಗೆ ಕೆಲವೊಂದು ಇಷ್ಟ ಆಗುತ್ತೆ ನನಗೆ ಪರ್ಫ್ಯೂಮ್ಸ್ ಅಂತ ಬಾಳೆ ಇಷ್ಟ ಪರ್ಫ್ಯೂಮ್ಸ್ ಎಫರ್ಫೋರ್ಸ್ ಅಂತ ತುಂಬಾ ಇಷ್ಟ ನನಗೆ ದಿಸ್ ಇಸ್ ಅ ವನಪ್ ಬೆಸ್ಟ್ ಗಿಫ್ಟ್ ನಾನು یہ ಲಕ್ಷ ಕೊಟ್ಟಿರن خوشی ಆಗಲ್ಲ ಪರ್ಫ್ಯೂಮ್ خوشی ಆಗುತ್ತೆ ಲಕ್ಷ ಲಕ್ಷ್ಯ ಬಂದರೂ خوشی ಆಗಲ್ಲ ಪರ್ಫ್ಯೂಮ್ خوشی ಆಗುತ್ತೆ ನೈಸ್ ಥ್ಯಾಂಕ್ ಯು ಇಷ್ಟ ಥ್ಯಾಂಕ್ಸ್ ಬಾ

ಬೆಸ್ಟ್ ಬರ್ತದೆ ಇಷ್ಟ ಆಗುದು ಅಂತ ಅದಕ್ಕೆ ನಾನು ಸಿಂಪಲ್ ಆಗಿ ಎಲ್ಲ ಮನೆಯಲ್ಲೇ ಮಾಡ್ಕೆ ಮಾಡಿದೆ ನನ್ಗಡೆ

चार बार स्टाल है नाइस nice. इधर ये तो एक्चुअली ब्रेकफास्ट आगो तीन बोले hmm. जे इन्ना कटवे मर्डे कर दिया चाकू चिप्स आके दिया ना अन्य ला एलिमेंट मर दिया आए तो अबे हम्म थैंक यू पी आन कुशी सब कुशी है कुशी है ना मनी के परफ्यूम कुशी है तो अबे hmm. ಚಂಗ್ ಒತ್ತನಿ ಅಂತ ಎಲ್ಲ ಯೂಸ್ ಮಾಡೋ ವಿಚಾರ ಆಬ್ವಿಯಸ್ಲಿ ನಿಮಗೆ ಏನು ತಂದು ಕೊಟ್ರುನು ನೀನ್ ಒಪ್ಪಲ್ಲ ಅಲ್ವಾ ನನಗೆ ಇಷ್ಟ ಆ ಬಟ್ಟೆ ಎಲ್ಲಾ ತರ್ತಿದ್ದೆ ಬಾಡಿ ಬಾಡಿ ಲೋಶನ್ ಸರ್ ನೀವು ಇಷ್ಟ ಬಂದಿದ್ದ ತರ್ತಿದ್ದೆ ಅದಕ್ಕೆ ಇವಾಗ ನೀನ್ ಯೂಸ್ ಮಾಡೋದೆ ಎಲ್ಲಾ ತರ್ತಿದ್ದೆ ಅಂಡ್ ಆಲ್ಸೋ ಐ ಗಾಟ್ ಟಾರ್ಚ ಫ್ಲೈಸ್ ನಿಮಗೆ ಇಷ್ಟ ಆಗುತ್ತೆ ಇಟ್ಸ್ ಮೂರಿನ್ ಆ ವೆರಿ ಗುಡ್ ಬ್ರ್ಯಾಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ಎಂಡ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಎಷ್ಟೊಂದು ರೆಸಿಪೀಸ್ ಎಲ್ಲ ಮಾಡಿದ್ದೀನಿ ನಿಮಗೆ ಶೂಟ್ ಮಾಡೋದಕ್ಕೆ ಡೆಫಿನೆಟ್ಲಿ ಡಿಫಿಕಲ್ಟ್ ಅನಿಸುತ್ತೆ ಈಸಿಯಾಗಿ ಮಾಡಿಬಿಡ್ಬೋದು ಅಡುಗೆನ ಬಟ್ ಶೂಟ್ ಮಾಡಬೇಕಂದ್ರೆ ಹಿಂಸೆ ಅನಿಸುತ್ತೆ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಏನಾದರೂ ಇಷ್ಟ ಆಗಿದ್ರೆ ಸೇವ್ ಮಾಡ್ಕೊಂಡು ಇಟ್ಕೊಂಡಿರಿ ಹಾಗೆ ಕಮೆಂಟ್ ಮೂಲಕ ಕೂಡ ತಿಳಿಸಿ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟಿಲ್ ಎಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ ಬಾಯ್ <laughs> Bye.